ಸಮಾಜದ ಅಸಂಘಟಿತ ಕಾರ್ಮಿಕರ ಹಿತವನ್ನು ರಕ್ಷಿಸಿ ಭವಿಷ್ಯವನ್ನು ರೂಪಿಸುವ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ಜಾರಿಯಲ್ಲಿದೆ. ಸ್ವನಿಧಿ ಯೋಜನೆಯ ರಾಜ್ಯ ಸಂಚಾಲಕ ಹಾಗೂ ಶಾಸಕ ರಾಮದಾಸ್ ಅವರು ಈ ಯೋಜನೆಗೆ ಯಾರು ಅರ್ಹರೆಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ. ವಿಶೇಷವಾಗಿ ಈ ಯೋಜನೆಯ ಜೊತೆಯಲ್ಲೇ 8 ಯೋಜನೆಗಳನ್ನು ಜೊತೆಯಲ್ಲಿ ಲಾಗು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಪ್ರಧಾನಮಂತ್ರಿಗಳ ಜೀವನ್ ಭೀಮಾ ಯೋಜನೆ, ಆಕ್ಸಿಡೆಂಟ್ ಆದರೆ 2 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಒಂದು ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ, ಯಾವುದೇ ನ್ಯಾಚುರಲ್ ಡೆತ್ ಆದರೆ 2 ಲಕ್ಷ ರೂಪಾಯಿಗಳನ್ನು ಕೊಡುವಂಥ ಒಂದು ಯೋಜನೆ, ವಿಶೇಷವಾಗಿ ಸರ್ಕಾರಿ ಉದ್ಯೋಗಿಗಳು, ಒಂದು ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥವರು 60 ವರ್ಷದ ನಂತರದಲ್ಲಿ ತಮ್ಮ ಜೀವನವನ್ನು ಅಲ್ಲಿ ಬರುವಂಥ ಹಣದಲ್ಲಿ ನೋಡ್ಕೋತಾರೆ. ಆದರೆ ಅಸಂಘಟಿತ ವಲಯದಲ್ಲಿ ಇದ್ದಂಥವ್ರಿಗೆ ಪ್ರಧಾನಮಂತ್ರಿಗಳ ಮನ್ಧನ್ ಯೋಜನೆಯಡಿಯಲ್ಲಿ 60 ವರ್ಷದ ನಂತರದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ಪೆನ್ಷನ್ ಆಗಿ ನೀಡುವಂಥ ಒಂದು ಯೋಜನೆ ಏನಿದೆ ಅದನ್ನು ಇದರೊಳಗಡೆಗೆ ಲಾಗು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಹಾಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ಯಾರು ಫಲಾನುಭವಿಗಳಿದ್ದಾರೋ ಆ ಹೆಣ್ಮಗಳು ಅಥವಾ ಅವರ ಕುಟುಂಬದಲ್ಲಿರುವಂಥ ಯಾರೇ ಹೆಣ್ಮಗಳು ಪ್ರೆಗ್ನೆಂಟ್ ಆದರೆ 5,000 ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಹಾಕುವಂಥದ್ದು, ಡೆಲಿವರಿ ಆದರೆ ಆ ತಾಯಿಯ ಅಕೌಂಟ್ಗೆ 6,000 ರೂಪಾಯಿಗಳನ್ನು ಹಾಕುವಂಥ ಯೋಜನೆ, ಇದರ ಜೊತೆಯಲ್ಲೇ ವಿಶೇಷವಾಗಿ ಯಾರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಗಳಿಗೆ ಸಂಚಾರ ಮಾಡುವಂಥವರಿದ್ದಾರೆ ಅವರಿಗೆ 1 ನೇಷನ್ 1 ರೇಷನ್ ಕಾರ್ಡ್, ಈ ರೀತಿಯಾದಂಥ 8 ಯೋಜನೆಗಳನ್ನು ಒಟ್ಟಾಗಿ ತರುವ ಮೂಲಕವಾಗಿ ಅವರಿಗೆ ಜೀವನದ ಒಂದು ಸುರಕ್ಷೆಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಇದರಲ್ಲಿ ಲಾಗು ಮಾಡುವಂಥ ಕೆಲಸ ಮಾಡಲಾಗಿದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ಹೊಸ ಎಕ್ಸ್ಪೆರಿಮೆಂಟನ್ನು ಮಾಡಿದ್ವಿ. ಫುಟ್ಪಾತ್ ವೆಂಡರ್ಗಳ ಜೊತೆಯಲ್ಲಿ ಮನೆ ಮನೆಗೆ ಪೇಪರ್ ಹಾಕುವಂಥ ಹಾಕರ್ಸ್ಗಳು, ಮನೆಗಳಿಗೆ ಹಾಲು ಹಾಕುವಂಥ ಮಿಲ್ಕ್ ವೆಂಡರ್ಸ್, ಹಾಗೆ ಕೇಟ್ರಿಂಗ್ ವ್ಯವಸ್ಥೆಯನ್ನು ಮಾಡುವಂಥವ್ರು, ಅದರಲ್ಲಿ ಅಡುಗೆ ಮಾಡುವಂಥವ್ರು, ಬಡಿಸುವಂಥವ್ರು, ಪಾತ್ರೆ ತೊಳೆಯುವಂಥವ್ರು, ಸ್ವಚ್ಛತೆ ಮಾಡುವಂಥವ್ರು, ಫ್ಲವರ್ ಡೆಕೋರೇಟರ್ಸ್, ಕ್ಯಾಮ್ರಾಮನ್, ವಿಡಿಯೋಗ್ರಾಫರ್ಸ್, ಕೇಬಲ್ ಆಪರೇಟರ್ಸ್, ಕೇಬಲ್ ಸರ್ವಿಸ್ ಕೊಡುವಂಥವ್ರು, ಮನೆ ಮನೆಗಳಿಗೆ ವಿವಿಧ ಪದಾರ್ಥಗಳನ್ನು, ಪೋಸ್ಟನ್ನು, ಈ ರೀತಿಯಾದಂಥ ಡೋರ್ ಡೆಲಿವರಿ ಕೊಡುವಂಥ ಡೆಲಿವರಿ ಬಾಯ್ಸ್, ಇವರೆಲ್ಲರನ್ನೂ ಕೂಡ ಹೂ ಕಟ್ಟುವಂಥವ್ರು, ಈ ರೀತಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ 25 ವರ್ಗಗಳನ್ನು ಸ್ವನಿಧಿ ಯೋಜನೆಯ ಅಡಿಯಲ್ಲಿ ತರಲಿಕ್ಕೆ ಕರ್ನಾಟಕದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದರು, ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಲಿಕ್ಕೆ. ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದೇ ಮಾಡೆಲನ್ನು ಇಡೀ ದೇಶಾದ್ಯಂತ ತಗೊಂಡೋಗುವಂಥ ಸರ್ವಿಸ್ ಸೆಕ್ಟರ್ ಒಳಗಡೆ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವನ್ನು ಪಡ್ತೇವೆ.